ಕೆಳಭಾಗ ಸ್ವಂತದ ಮೇಲ್ಭಾಗ ಇದನ್ನು ನೋಡಿದಾಗ
ತಮ್ಮಂತವರ ಹೃದಯ ಕಮಲ ಎನ್ನುವುದು ಅರಳುವುದು, ಹುಚ್ಚು ಹುಚ್ಚಾಗಿ ಹೋಗುವುದು. ದೇವಸ್ಥಾನದ ಮೇಲಿಟ್ಟ ಕಲಶವು ಗಂಭೀರ ರೀತಿಯಲ್ಲಿ ಭಾಸವಾಗ್ತಾ ಉಂಟು. ಆ ಸ್ವಂತ ಸಿಂಹ ಕಟ್ಟಿ ಅಷ್ಟು ಚಂದ, ಇವಳನ್ನೇ ಬಯಸುತ್ತಾ ಇದ್ದವರು ನಾವು. ಆದ್ರೆ ಇವಳನ್ನ ಹೊಗಳಿದ್ದಷ್ಟೇ, ಹೊಗಳಿದ ತನ್ನ ನಿಮಿತ್ತವಾಗಿ ಇವಳು ನಮಗೆ ಸಿಗಬೇಕು ಅಂತಾದ್ರೆ ಇವಳು ಮಾವನನ್ನು ಮಾತಾಡಿಸಬೇಕು. ಹಾಗೆ ಚಲಪತಿಗಳೇ ಹಾಗಾಗಿ ಬಂದ ಸರಿ ಸಮಯ. ಅಯ್ಯ ಹೌದೌದು, ಮಾರಾಟ ಕೇಳಿಸಿದೀಯ, ಗೊತ್ತಾಯ್ತು. ಪಾಪ ಖರ್ಚಿಗಿಲ್ಲ, ಸೊಸೆಯನ್ನಾದ್ರೂ ಮಾರುವ, ಮತ್ತೆ ಎಂತ ಮಾಡ, ಎಷ್ಟು ಮಾಡ್ಕೊಳ್ಳುವ, ನಿಮ್ ಸಾಲ ತೀರಿಸ್ಬೇಕಲ್ಲ, ತೀರಿಸ್ಬೇಕಲ್ವ. ಹಾಗಂತ ಯಾರು ಬೇಕಿದ್ರು ತೆಗೆದುಕೊಳ್ಳಿ, ಹಣ ಇದ್ದವರು ಬನ್ನಿ ಅಷ್ಟೇ ಎನ್ನುವುದಾಗಿ ಕೂಗಿ ಕೂಗಿ ಹೇಳ್ತಾ ಇದ್ದೀವಿ. ಯಾರ್ಯಾರಿಗೆ ಕೊಡುವುದು ಬೇಡ ಪುಣ್ಯ, ನಾವಿದ್ದೇವ ಧನಿಕರು, ಜೊತೆಯಲ್ಲಿ ನಮ್ಮಿಂದ ಸಾಲವನ್ನೂ ಪಡೆದವನು ನೀನಿದ್ದಿ. ಸರಿ, ಆ ಕಾರಣಕ್ಕಾಗಿ ಯಾರ್ಯಾರಿಗೆ ಕೊಡುವ ಬದಲು ನಮಗೆ ನಿಮ್ಮ ಸೊಸೆಯನ್ನು ಕೊಡುವುದಲ್ವಾ? ಹಾಗೆ ಹತ್ತು ಸಾವಿರಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಇಲ್ಲ, ನೀವು ಹೇಳಿದ್ದಲ್ವಾ ಹತ್ತು ಸಾವಿರಕ್ಕೆ ಆಗುದಿಲ್ಲ. ಅರವತ್ತು ಸಾವಿರ ವರಹ, ಅರವತ್ತು ಸಾವಿರ ಎನ್ನುವುದಾಗಿ ಗೂಗೊನ್ನ ಕೇಳಿದ ಮರುಕ್ಷಣದಲ್ಲಿ ಹತ್ತು ಸಾವಿರ ಕೈ ಬಿಟ್ಟೆ, ಅರವತ್ತು ಸಾವಿರ ಹಿಡ್ಕೊಂಡು ಬಂದಿದ್ದೇನೆ. ಹೌದಪ್ಪ, ನಾ ಹೇಳಿದ್ದೆ ಕಡಿಮೆ ಆಯ್ತಾ? ಹೇಳದ್ರಲ್ಲಿ ತಪ್ಪುವುದೇ ಇಲ್ಲ. ಅದಿತ್ತು, ಅರವತ್ತುಂಟು, ಅರವತ್ತಕ್ಕೆ ಮುಗಿಯುವುದಿಲ್ಲ, ಖಂಡಿತ ಆಗ್ಲಿಕ್ಕಿಲ್ಲ. ಅವಳು ಜೀವನಾಂಶ ಎಷ್ಟು, ಅವಳನ್ನೀಗ ಮತ್ತೊಬ್ರು ತಗೊಳ್ಲಿಕ್ಕೆ ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಕೋಟಿ ಕೋಟಿ ಗಟ್ಟಲೆ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಸರಿ, ನಿಮ್ಗೆ ಅಷ್ಟೆಲ್ಲ ಹೇಳುದಿಲ್ಲ, ನಂದು ಅರವತ್ತು ಸಾವಿರದ ಜೊತೆಗೆ ಕೆಲವಷ್ಟು ನಿಬಂಧನೆಗಳು. ನಿಬಂಧನೆ ಅದನ್ನೆಲ್ಲ ನೀವು ಈಡೇರಿಸಿ ಕೊಡ್ತೀರಂತಾದ್ರೆ ಮಾತ್ರ ನಾ ಕೊಡ್ತೇನೆ. ಯಾವುದೇ ಷರತ್ತಿರಲಿ, ಯಾವುದೇ ನಿಬಂಧನೆ ಇರಲಿ, ಖಂಡಿತವಾಗಿ ನಿಭಾಯಿಸ್ತೇವೆ. ಸ್ವಾಮಿ, ಅರವತ್ತು ಸಾವಿರ ವರಹ ಪಡೆದ ನಾನು ಸ್ವಲ್ಪ ಗಟ್ಟಿ ಜನ ಆಗಿದ್ದೇನೆ. ಹೌದು ನೋಡಿ, ನನ್ನ ಮನೆ ನೋಡಿ ಸರ್ ಅಲ್ವಾ, ಹಾಗಾಗಿ ಒಂದು ಮನೆ ವ್ಯವಸ್ಥೆ ಆಗ್ಬೇಕು. ಮನೆ ವ್ಯವಸ್ಥೆ ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ಅಂದ್ರೆ ಮೇಲಾಕಿರುವ ಹುಲ್ಲನ್ನ ತೆಗೆದಾಕು, ಸುತ್ತಲೂ ಕಟ್ಟಿರುವಂತ ಆ ಹೆಣಿಕೆಯನ್ನ ಮಾಡಿರುವಂತದ್ದು ಎಲ್ಲವನ್ನ ಮುರಿದು ಬೀಸಾಡು. ಅಲ್ವಾ ಕೆಂಪು ಕಲ್ಲಿನ ಮನೆ ಯಾವ್ದು ನಿನ್ನದು? ಇಲ್ಲಪ್ಪ, ಈ ಕೆಂಪು ಕಲ್ಲು ತೆಗಿಲಿಕ್ಕೆ ಹೋದ್ರೆ ಬಂದು ಬಂದು ಹಿಡ್ಕೊಂಡು ಹೋಗ್ತಾರಲ್ಲ. ಬೇಡ ಬಿಡು, ಶಿಲಾಮಯ ಅದಂತೆ ದೇವಸ್ಥಾನದ ತದ್ದು ರೀತಿಯಲ್ಲಿ ನಿನ್ನ ಮನೆ ನಿರ್ಮಾಣ ಶಿಲಾಮಯ ಮನೆ. ಸರಿ, ಅಷ್ಟಕ್ಕೆ ಮುಗಿಲಿಕ್ಕಿಲ್ಲ. ಅಂತ ಒಂದು ಮನೆ ಆಯ್ತು ಅಂದ್ಮೇಲೆ ನಂಗೆ ಸ್ವಲ್ಪ ಜಾಗದ ವ್ಯವಸ್ಥೆ ಆಗ್ಬೇಕು. ಬಡವ ಬರೀ ಮನೆ ಇದ್ರ ಪ್ರಯೋಜನ, ಸ್ವಲ್ಪ ಜಾಗ ಏನೋ ಬೇಕಾಗಿರುತ್ತೆ. ಬೇಕು ನೋಡುವ, ಜಮೀನುದಾರರಲ್ಲಿ ಮಾತಾಡ್ತೇನೆ. ನೀವಿದ್ರೆ ನಿನಗೆ ಸ್ವಲ್ಪ ಜಾಗವನ್ನ ತೆಗೆಸಿ ಕೊಡುವುದಕ್ಕೆ ನಾವು ಅನುವು ಮಾಡಿ ಕೊಡ್ತೇವೆ. ಹೌದಲ್ಲ, ಜಾಗ ಸಿಕ್ಕಿದ್ರೆ ಆಗ್ತದ? ಈಗ ಪ್ರಪಂಚದಲ್ಲಿ ಬದುಕುವವ ಯಾರು ಒಬ್ಬ ಉದ್ಯೋಗಿ ಅಲ್ಲ, ಸರಿಯಾಗಿ ಗಟ್ಟಿ ಬದುಕುವ ರೈತ ಒಬ್ಬನೇ. ನಾನು ಒಬ್ಬ ರೈತ ಆಗುವಂತ ಮನಸ್ಸುಂಟು, ಆದ್ರೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಕೆಲಸ ಮಾಡಿದ್ರೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ನಾಲ್ಕು ಜನ ಆಳು ಕಳಿಸ್ಕೊಡಿ. ಆಳು ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ, ಆಳು ನಮ್ಮಲ್ಲಿದ್ದ ಹೂ ಅಂದ್ರೆ ಸಾಕು, ನಾನು ಬಾಯಿ ಹೇಳಿದ್ರೆ ಸಾಕು, ತಲೆ ಮೇಲೆ ಹೊತ್ತು ಮಾಡ್ತಾರೆ. ಕಳಿಸಿ ಕಳಿಸಿ ಕೊಡ್ತೇನೆ. ಮತ್ತು ಒಂದೇ ಸರಿ ಬರುದಲ್ಲ, ಆಮೇಲೆ ತೋಟಕ್ಕೆ ಎಲ್ಲ ಗೊಬ್ಬರ ಹಾಕ್ಲಿಕ್ಕೆ ಮಣ್ಣು ಹೋರ್ಲಿಕ್ಕೆ ಆಗಾಗ ಕೊಡ್ತೇ ಇರ್ಬೇಕು. ಒಂದು ಇಪ್ಪತ್ತು ಜನ ಬಂದಲ್ಲಿ ಸಾಕು. ಹೇಗೆ ಇಷ್ಟು ವರ್ಷ ನಿನ್ನನ್ನು ಸಾಕಿದ್ದಕ್ಕೆ ಅರವತ್ತು ಸಾವಿರ? ಶಿರಾಮಯ್ಯ ಮನೆ, ಜಾಗ ಮನೆ, ತೋಟಕ್ಕೆ ಸರಿ, ಜನ ಎಲ್ಲ ವ್ಯವಸ್ಥೆ, ಗೊಬ್ಬರ ಹೊರ್ಲಿಕ್ಕೆ ನೀವು ಯಾರು ಜನ ಕಳಿಸಿ? ಜನ ಕಳಿಸಿ.